ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2022 ಲಕ್ನೌ ತಂಡದ ಆಟಗಾರರು ಇದೀಗ ರಿವೀಲ್ ಆಗ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಲೀಗ್ಸ್ಗಳು ಪ್ಲೇಸ್ ಅಪ್ಡೇಟ್ಸ್ಗಳು ಸಿಗ್ತಾನೆ ಇದೆ. ಈ ಒಂದು ಅಫಿಷಿಯಲ್ ಅಪ್ಡೇಟ್ ಕೂಡ ನಮಗೆ ಲಕ್ನೌ ತಂಡದಿಂದನೇ ಕೂಡ ಅವೈಲೇಬಲ್ ಆಗಿದೆ. ಯಾರು ಈ ಆಟಗಾರರು, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ ವೀಕ್ಷಕರೇ. ಐ ಪಿ ಎಲ್ 2022 10 ತಂಡಗಳು ಇರಲಿವೆ ಅಂತ ನಿಮಗೆ ಗೊತ್ತು. ಅದರಲ್ಲಿ ಪ್ರಮುಖ ತಂಡ ಯಾವ್ದಪ್ಪ, ಹೊಸ ತಂಡದಲ್ಲಿ ನೋಡೋದಾದರೆ ಲಕ್ನೌ ತಂಡ ಪ್ರಮುಖ ತಂಡ. ಅದರಲ್ಲಿ ಮೂರು ಪ್ರಮುಖ ಆಟಗಾರರು ಇದೀಗ ಕನ್ಫರ್ಮ್ ಆಗಿದ್ದಾರೆ ವೀಕ್ಷಕರೇ. ಡೇಂಜರಸ್ ಪ್ಲೇಯರ್ಗಳೇನಲ್ಲ, ಆದರೆ ಒಬ್ಬರು ಮಾತ್ರ ನೋಡಿ ಡಿಡ್ಲಿ ಡೇಂಜರಸ್ ಪ್ಲೇಯರು, ಅವರು ಪಿಕ್ ಮಾಡ್ಕೊಂಡಿದ್ದಾರೆ ಡ್ರಾಫ್ಟ್ ಪಿಕ್ಕಲ್ಲಿ. ಪ್ಲಸ್ ಅವರ ಸ್ಯಾಲ್ರಿ ಕೂಡ ಆದಷ್ಟು ಬೇಗ ರಿವೀಲ್ ಆಗಲಿದೆ. ಅದರಲ್ಲೂ ಮೇನ್ ಪ್ರಮುಖ ಒಬ್ಬರು ಇದ್ದಾರೆ, ಯಾರಂತ ಗೊತ್ತಾಗ ಎಸ್ ನೋಡಿ, ಕೆ ಎಲ್ ರಾಹುಲ್ ಅವರ ತಂಡದ ಪ್ರಮುಖ ಆಟಗಾರ. ಅದಾದಮೇಲೆ ಮಾರ್ಕಸ್ ಸ್ಟೋನಿಸ್, ಅದಾದಮೇಲೆ ರವಿ ಬಿಷ್ಣೋಯಿ ಕೂಡ ಪಿಕ್ ಮಾಡಿದ್ದಾರೆ ಅಂತ ಇದೀಗ ಲೀಗ್ಸ್ ಬರ್ತಿದೆ. ಅಫಿಷಿಯಲ್ ಆಗಿ ಜನವರಿ 22 ತಾರೀಕು ನಿಮಗೆ ಗೊತ್ತಾಗುತ್ತೆ. ಇದೀಗ ಲೀಗ್ಸ್ಗಳ ಪ್ರಕಾರ, ಕ್ರಿಕ್ ಬಸ್ ಕಡೆಯಿಂದ ಬಂದಿರೋ ಪ್ರಕಾರ, ಈ ಮೂರು ಜನ ಆಟಗಾರರು ಇದೀಗ ಕನ್ಫರ್ಮ್ ಆಗಿದ್ದಾರೆ. ಕೆ ಎಲ್ ರಾಹುಲ್ 15 ಕೋಟಿಗೆ ಕನ್ಫರ್ಮ್ ಆಗಿದ್ದಾರೆ, ಮಾರ್ಕಸ್ ಟೋನಿಸ್ 11 ಕೋಟಿಗೆ ಕನ್ಫರ್ಮ್ ಆಗಿದ್ದಾರೆ, ಅದಾದಮೇಲೆ ರವಿ ಬಿಷ್ಣೋಯಿ 4 ಕೋಟಿಗೆ ಇಲ್ಲಿ ಕನ್ಫರ್ಮ್ ಆಗಿರೋದು ಸುದ್ದಿ ಬರ್ತಿದೆ ವೀಕ್ಷಕರೇ. ಇನ್ ಯಾವುದೇ ಡೇಂಜರಸ್ ಪ್ಲೇಯರ್ಗಳು ಕೂಡ ಇವರು ಪಿಕ್ ಮಾಡ್ಕೊಳಕ್ಕಾಗಲ್ಲ. ಯಾಕಪ್ಪ ಅಂದರೆ ಮೂರೇ ಜನ ಆಪ್ಷನ್ ಇರೋದು, ಐ ಪಿ ಎಲ್ ಕಮಿಟಿ ಕಡೆಯಿಂದ ಕೊಟ್ಟಿರೋದು ಮೂರೇ, ಆದರೆ ಇವರು ಮೂರು ಜನ ಪಿಕ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ರವಿ ಬಿಷ್ಣೋಯಿ ಅಂತ ಕೇಳ್ಬೋದು, ಆಕ್ಷನಲ್ಲಿ ಅಮೌಂಟ್ನ ಉಳಿಸ್ಕೊಳಕ್ಕೆ ರವಿ ಬಿಷ್ಣೋಯಿ ಪಿಕ್ ಮಾಡಿದ್ದಾರೆ. ರವಿ ಬಿಷ್ಣೋಯಿ ಸೂಪರ್ ಆದಂಥ ಬೌಲರು, ಒಳ್ಳೆ ಸ್ಪಿನ್ನರು, ನಿಮ್ಗೆ ಗೊತ್ತು ಲೆಗ್ ಸ್ಪಿನ್ನರ್ ಎಲ್ಲೇ ಹೋದರೂ ಕೂಡ ಕಾಟ ಕೊಡ್ತಾರೆ. ದುಬೈಲಿ ಹೋದರೂ ಕೂಡ ಚೆನ್ನಾಗಾಗ್ತಾರೆ, ಇಂಡಿಯಾದಲ್ಲಿ ಹೋದರೂ ಕೂಡ ಚೆನ್ನಾಗಾಗ್ತಾರೆ. ಅದರಲ್ಲೂ ರವಿ ಬಿಷ್ಣೋಯಿ ಅಂತ ಆಟಗಾರನಿಗೆ ಲಕ್ನೌ ತಂಡದಲ್ಲಿ ಚಾನ್ಸ್ ಕೊಟ್ಟಿರೋದು ತುಂಬ ತುಂಬ ಖುಷಿ ಆಗ್ತಿದೆ ನಮಗೆ. ನೀವು ಕೂಡ ಕಮೆಂಟ್ ಮಾಡಿ, ನಿಮ್ಮ ಪ್ರಕಾರ ಅಹಮದಾಬಾದ್ ತಂಡಕ್ಕೆ ಇನ್ಯಾರು ಕನ್ಫರ್ಮ್ ಲಿಸ್ಟ್ಗಳು ಇನ್ನೂ ಕೂಡ ಬಂದಿಲ್ಲ, ಅಹಮದಾಬಾದ್ ತಂಡಕ್ಕೆ ಯಾರ್ಯಾರು ಪಿಕ್ ಆಗ್ಬೋದು ಅಂತ ನೀವು ಒಂದು ಕಮೆಂಟ್ ಮಾಡೋದು ನನಗೂ ಕೂಡ ಗೊತ್ತಾಗುತ್ತೆ, ನಿಮಗೆ ಎಷ್ಟು ಆಸಕ್ತಿ ಇದೆ ಅಂತ. ಹೊಸ ತಂಡಗಳ ಮೇಲೆ ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಸಪೋರ್ಟ್ ಮಾಡ್ತೀರಿ. ಟೆಲಿಗ್ರಾಮ್ಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಟೆಲಿಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಅಪ್ಡೇಟ್ ಸಿಗುತ್ತೆ.